ಸದ್ಯ ದೇಶದಲ್ಲೇ ಅತಿ ಹೆಚ್ಚು ಕೋವಿಡ್ ಸೋಂಕಿತರು ಪತ್ತೆಯಾಗುತ್ತಿರುವ ನೆರೆಯ ರಾಜ್ಯ ಕೇರಳದಲ್ಲಿ ಇದೀಗ ಮತ್ತೊಂದು ವೈರಸ್ ಪತ್ತೆಯಾಗಿದೆ. ತಿರುವನಂತಪುರಂನ 26 ವರ್ಷದ ಮಹಿಳೆಯಲ್ಲಿ ಜೀಕಾ ಎಂಬ ವೈರಸ್ ಪತ್ತೆಯಾಗಿದೆ ಎಂದು ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ. ಈಕೆಗೆ ಜೂನ್ 28ರಿಂದ ಇದರ ಲಕ್ಷಣಗಳು ಕಂಡು ಬಂದಿದ್ದು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈಕೆ ಜೂನ್ 7ಕ್ಕೆ ಮಗುವಿಗೆ ಜನ್ಮ ನೀಡಿದ್ದರು. ಸದ್ಯ ಆರೋಗ್ಯ ಪರಿಸ್ಥಿತಿ ಸ್ಥಿರವಾಗಿದೆ ಎಂದು ವರದಿ ತಿಳಿಸಿದೆ. ಜೀಕಾದ ಲಕ್ಷಣಗಳು ಡೆಂಗ್ಯೂ ಜ್ವರದಂತೆ ಇರುತ್ತದೆ. ಜ್ವರ, ಕಾಲುಗಂಟುಗಳ ನೋವು ಕಾಣಿಸಿಕೊಳ್ಳುತ್ತದೆ. ಈ ಮಹಿಳೆಯ ತಾಯಿಗೂ ವಾರದ ಹಿಂದೆ ಇಂತಹ ಗುಣಲಕ್ಷಣಗಳು ಕಂಡುಬಂದಿತ್ತು. ಇನ್ನು 13 ಮಂದಿಗೆ ಈ ಜೀಕಾ ವೈರಸ್ ತಾಗಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗಿದೆ. ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಿಂದ ವರದಿಗಾಗಿ ಕಾಯುತ್ತಿದ್ದಾರೆ. ನಂತರ ಖಚಿತವಾಗಲಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಡಿಡಿ ಮೆನ್ಸ್ ವೇರ್ ಅಂಡ್ ವೆಡ್ಡಿಂಗ್ ಸೆಂಟರ್. ಇಟ್ಸ್ ನಾಟ್ ಅಬೌಟ್ ಬ್ರ್ಯಾಂಡ್, ಇಟ್ಸ್ ಅಬೌಟ್ ಸ್ಟೈಲ್. ನಮ್ಮಲ್ಲಿ ಪುರುಷರ ಎಲ್ಲ ರೀತಿಯ ಉಡುಪುಗಳು, ಪ್ಯಾಂಟ್, ಶರ್ಟ್ಸ್, ಸೂಟ್ಸ್, ಟೀಸ್, ಕುರ್ತಾ, ಶರ್ವಾನಿ, ವೈಸ್ ಕೋಟ್ಸ್, ಡ್ರೆಸ್ ಕೋಟ್ಸ್ಗಳು, ಪರ್ಫ್ಯೂಮ್ಸ್, ವಾಚ್, ಶೂಸ್ಗಳು ಲಭ್ಯ. ಡಿಡಿ ಮೆನ್ಸ್ ವೇರ್ ಅಂಡ್ ವೆಡ್ಡಿಂಗ್ ಸೆಂಟರ್, ಪೀಟರ್ ಟೆರೆಸ್ ಅಬೌ ರಾಯಲ್ ಎನ್ಫೀಲ್ಡ್ ಮೇನ್ ರೋಡ್, ಬೆಳ್ತಂಗಡಿ. ಸಂಪರ್ಕಿಸಿ 8971967713.